ಆತ್ಮೀಯ ಹೇ ಸಿದ್ದರಾಮ ವೀಕ್ಷಕರೇ, ನಾನು ನಿಮ್ಮ ವಯಮ್ಮಯ್ಯ ಅಥವಾ ಮಲ್ಲಪ್ಪ ಜೋತಾವರ. ಈ ದಿನ ವಿಶೇಷವಾಗಿ ನಾವು ನಿಮ್ಮೊಂದಿಗೆ ನಮ್ಮ ಮೋದಿಜಿಯವರ ವಿದೇಶಾಂಗ ನೀತಿ ಅಥವಾ ಅಂತಾರಾಷ್ಟ್ರೀಯ ನೀತಿ ಏನು, ಅದರಲ್ಲೂ ತನ್ನ ಸುತ್ತಮುತ್ತಲಿನ ದೇಶಗಳ ಜೊತೆಗೆ ಏನು ಸಂಬಂಧ ಉಳಿದದ ಇವತ್ತು ಅನ್ನೋದ್ರ ನೆಲೆಯಲ್ಲಿ, ಇವತ್ತು ನಮ್ಮ ಮೋದಿಜಿಯವರು ನಿಜವಾಗಿಯೂ ಅಂತಾರಾಷ್ಟ್ರೀಯ ಮಟ್ಟದಲ್ಲೇ ದೊಡ್ಡ ನಾಯಕರಾಗಿ ಹೊರಹೊಮ್ಮಿದ್ದಾರೆ ಅನ್ನೋ ಅನೇಕ ವಿಚಾರಗಳ ಬಗ್ಗೆ ಇವತ್ತು ಒಂದಿಷ್ಟು ಮಾತಾಡಬೇಕು ಅಂತ. ಅದರಲ್ಲೂ ಪ್ರಥಮವಾಗಿ ನಾವು ಮಾತಾಡಬೇಕಾಗಿದ್ದೇನಪ್ಪ ಅಂತಂದರೆ, ನಮ್ಮ ಇಂಡಿಯಾದ ಅಥವಾ ಭಾರತ ಸುತ್ತಮುತ್ತ ಇರುವಂಥ ನೆರೆಯ ದೇಶಗಳ ಜೊತೆಗೆ ಹೆಂಗದಪ್ಪ ಸಂಬಂಧ ಅಂತಾನೆ. ಯಾಕಂದರೆ ಇತ್ತೀಚೆಗೆ ನಮ್ಮ ಏನಪ್ಪ ಅಂದರೆ ಶ್ರೀಲಂಕಾದಲ್ಲಿ ಚುನಾವಣೆ ಆಯಿತು. ಚುನಾವಣೆಯಾಗಿ ಇಲ್ಲಿವರೆಗೆ ಸಾಂಪ್ರದಾಯಿಕವಾಗಿ ಇದ್ದಂತಹ ಪಕ್ಷಗಳು ಆರಿಸಿ ಬರ್ತಾ ಇದ್ದವು, ಒಂದು ಸೋಲಿಸಿ ಮತ್ತೊಂದೇನೋ ಮಾಡ್ತಾ ಇದ್ದವು, ಅವೆಲ್ಲ ನಮ್ಮ ಜೊತೆಗೆ ಹೊಂದಾಣಿಕೆ ಮಾಡ್ಕೊಂಡು ಬಂದಿದ್ದವು. ಅದಕ್ಕಾಗಿ ಶ್ರೀಲಂಕಾ ಸಲುವಾಗಿ ಸಾಕಷ್ಟು ನಮ್ಮ ತೊಂದರೆಗಳು ಆದವು, ಮತ್ತು ನಮ್ಮ ತಮಿಳರಲ್ಲಿ ಇರುವುದರಿಂದಾಗಿ ಅನೇಕ ಸಮಸ್ಯೆಗಳು ನಮಗೆ ಅವ್ರಿಗೆ ಇದ್ದವು. ಆದರೆ ಅವು ಅನಿವಾರ್ಯವಾಗಿ ನಾವು ಹೊಂದಾಣಿಕೆ ಮಾಡ್ಕೊಂಡು ಬರ್ತಾ ಇದ್ವಿ. ನಮಗೆ ಅವರು ಅನಿವಾರ್ಯ, ಅವ್ರಿಗೆ ನಾವು ಅನಿವಾರ್ಯ. ಆದರೆ ಇತ್ತೀಚೆಗೆ ಒಂದು ಡೆವಲಪ್ಮೆಂಟ್ ಏನಾಗ್ತಾ ಇದ್ದಪ್ಪ ಅಂದರೆ, ನಮ್ಮ ದೇಶ ಸುತ್ತಮುತ್ತ ಚೈನಾ ಇದ್ದಿದ್ದು ತನ್ನ ಒಂದು ಏನಪ್ಪ ಅಂದರೆ ಏನು ಕಬಂಧ ಭಾವವನ್ನು ನಿಧಾನಕ್ಕೆ ಹಿಡ್ತಾ ಹಿಡ್ತಾ ಹೋಗ್ತಾ ಇದೆ. ಯಾಕಂದರೆ ಆರ್ಥಿಕ ಬಲಿಷ್ಠ ಆಗಿದ್ದರಿಂದಾಗೆ ನಮ್ಮ ನೆರೆಯ ರಾಷ್ಟ್ರಗಳು ವಿಶೇಷವಾಗಿ ಬಡತನದ ರಾಷ್ಟ್ರಗಳಾಗಿದ್ದರಿಂದಾಗೆ ಅವುಗಳಿಗೆ ಆರ್ಥಿಕ ಸಹಾಯ ನೀಡುವ ಮೂಲಕ ಒಂದೊಂದಾಗಿ ಅವುಗಳ ಸಂಬಂಧವನ್ನು ಕಬಳಿಸ್ತಾ ಹೊಂಟಿದ್ದಾರೆ ಅನ್ನೋದು ಇಲ್ಲಿ ನಾವು ಗಮನಿಸಬೇಕಾಗಿದೆ. ಅಂತ ನಾವು ಆ ರೀತಿ ಶ್ರೀಮಂತಿಕೆಯನ್ನು ಮತ್ತೇನೋ ಮಾಡಲಿಕ್ಕಾಗಲಿಲ್ಲ, ಟೆಕ್ನಿಕಲ್ ಡೆವಲಪ್ ಆಗಿಲ್ಲ ಅಂತೇಳಿ ಭಾಳಷ್ಟು ಜನ ಮಾತಾಡಿಕೊಳ್ತಾ ಇದ್ದಾರೆ. ಆ ನೆಲೆಯಲ್ಲಿ ನಾವು ವಿಚಾರ ಮಾಡಿದಾಗ ಹೌದೇನು ಅನಿಸ್ತಾ ಇದೆ. ಯಾಕಂದರೆ ಶ್ರೀಲಂಕಾದಲ್ಲಿ ಒಮ್ಮೆಗೆ ಬರಲಿಲ್ಲ ಚೀನಾದ ಒಂದು ಸಂಬಂಧ, ಅಲ್ಲೇ ಈಗ ಒಂದು ನೌಕಾ ನೆಲೆಯನ್ನು ಮಾಡ್ಕೊಂಡಿದ್ದಾರೆ, ಮತ್ತಿನ್ನು ಸಂಬಂಧ ಹೆಚ್ಚು ಮಾಡ್ಕೊಳ್ತಾ ಇದ್ದಾರೆ, ಮತ್ತು ಅಲ್ಲಿಯ ಆರ್ಥಿಕ ದಿವಾಳಿಗೆ ಇವರು ಸಹಾಯ ಮಾಡಿ ಅವ್ರು ಎದ್ದು ನಿಲ್ಲುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದರಲ್ಲೂ ಇತ್ತೀಚೆಗೆ ಅತಿ ಬಡತನದಿಂದ ಒದ್ದಾಡುವ ಸಂದರ್ಭದಲ್ಲೇ ಅವ್ರಿಗೆ ಸಹಾಯ ಮಾಡಿ ಅವರನ್ನು ಕೈ ಹಿಡಿದಿದ್ದಾರೆ. ಹೀಗಾಗಿ ಅಲ್ಲಿ ಒಂದು ಬಡತನ ಹೆಚ್ಚಾಗಿದ್ದರಿಂದ ಸಹಜವಾಗಿಲ್ಲ ಜನಕ್ಕೆ ಈ ಒಂದು ಸಮತಾವಾದದ ಕಡೆ, ಕಮ್ಯುನಿಸಮ್ ಕಡೆ, ಲೆನ್ ಮತ್ತು ಮಾರ್ಕ್ಸರ್ ಕಡೆ ಮನಸ್ಸು ಸಹಜದ. ಯಾಕಂದರೆ ಎಲ್ಲ ಸಮಾನವಾಗಿ ಬದುಕಬೇಕು. ಶ್ರೀಮಂತಿಕೆಯ ಬಗ್ಗೆ ಸಿಟ್ಟು ರೊಚ್ಚು ಆ ಜನರಲ್ಲಿ ಇರುವುದರಿಂದಾಗಿ ಅಲ್ಲಿ ಇವತ್ತು ಜನತಾ ವಿಮುಕ್ತಿ ಪೆರುಮುನ್ ಅನ್ನುವಂತಹ ಪಕ್ಷದ ಅದಕ್ಕೆ ಇನ್ನೊಂದು ಸಪೋರ್ಟ್ ಯಾವುದಪ್ಪ ಅಂದರೆ ನ್ಯಾಷನಲ್ ಪೀಪಲ್ಸ್ ಪವರ್ ಅನ್ನೋದು ಪಕ್ಷ ಸಪೋರ್ಟ್ ಮಾಡಿ ಅದರ ನಾಯಕರಾದಂಥ ಅನುರಾಗ್ ಕುಮಾರ್ ದಿಸ್ನಾಯ್ಕಿ ಅವ್ರನ್ನ ನಿಲ್ಲಿಸಿ ಅವರು ಇವತ್ತು ಗೆಲ್ಲುವುದರಂಗೆ ಗೆಲ್ಲುವಲ್ಲಿ ಪ್ರಮುಖ ಪಾತ್ರ ವಹಿಸಿದ. ಅದಕ್ಕಾಗಿ ಇವತ್ತು ಹೆಚ್ಚು ಕಡಿಮೆ ಅವರು ಆ ಒಂದು ರಾಷ್ಟ್ರದ ಅಧ್ಯಕ್ಷ ಎಲ್ಲ ಸಾಧ್ಯತೆಗಳು ಎದ್ದು ಕಾಣಿದ್ದರಿಂದಾಗೆ ಇವರು ಮೂಲತಃ ಕನಿಷ್ಠ ಇರುವುದರಿಂದಾಗೆ ಚೈನಾದಲ್ಲಿ ಒಲವು ಇರುವುದರಿಂದಾಗೆ ಸಹಜವಾಗಿ ನಮ್ಮ ಮಗ್ಗಲು ಮುಳ್ಳಾಗ್ತದೆ ಇದು ಈ ಒಂದು ಶ್ರೀಲಂಕಾ. ಯಾಕಂದರೆ ಕಳೆದ ಹಲವಾರು ವರ್ಷಗಳಿಂದ ಸ್ವತಂತ್ರ ಆರಂಭದಿಂದ ಮೊದಲಿನಿಂದಲೂ ಭಾರತ ಜೊತೆಗೆ ಒಳ್ಳೆಯ ಸಂಬಂಧ ಇದ್ದಂಥದ್ದು ಇದು. ಇಂತಲ್ಲೀಗ ನಿಧಾನಕ್ಕೆ ಚೈನಾ ತನ್ನ ಕಬಂಧ ಭಾವವನ್ನು ಸ್ಥಾಪಿಸಿದರೆ ಮುಂದೆ ಹೆಂಗೆ ಅಂದ ಅನ್ನುವಂಥ ದೊಡ್ಡ ಪ್ರಶ್ನೆ ಇಲ್ಲಿ ನಮಗೆಲ್ಲ ಕಾರಣಿಗಿರ್ತದೆ. ಇಂಥದ್ದು ಪ್ರಶ್ನೆ ನಮಗೆ ಮತ್ತೊಂದು ಶೇಖ್ ಹಸೀನಾ ಬೇಗಂ ಅವರು ಬಾಂಗ್ಲಾದಲ್ಲೇ ಏನಾಯಿತು ನಿಮ್ಗೆ ನೋಡಿದ್ದೀರಿ, ಅವ್ನು ಕೆತ್ತು ಆಗಿದ್ರು ಅಂತ ನಮ್ಮಲ್ಲಿಟ್ಟುಕೊಂಡಿದ್ದೀವಿ. ಇವತ್ತು ಇವತ್ತಲ್ಲಿ ಇನ್ನೂ ಸರ್ಕಾರ ಇನ್ನೂ ರಜಾ ಬೇಗಮ್ಮ ಮತ್ತು ಯಾರು ಸರ್ಕಾರ ರಚಿಸಲಿಕ್ಕೆ ಚುನಾವಣೆ ಮಾಡಲಿಕ್ಕೆ ಓಡಾಡ್ತಾ ಇದ್ದಾರೆ, ಇನ್ನೂ ಆಗಿಲ್ಲ. ಅಲ್ಲಿ ಒಬ್ಬ ಜನಸಾಮಾನ್ಯರ ನಡುವೆ ಎದ್ದು ಬಂದಂಥ ಒಬ್ಬ ಏನಪ್ಪ ಅಂತಂದ್ರೆ ನೋಬಲ್ ಬಹುಮಾನ ಪಡೋಂಥ ವ್ಯಕ್ತಿಯಿಂದ ಆ ವ್ಯಕ್ತಿಯ ಮೂಲಕ ಇವತ್ತು ಏನೋ ಬಂಗಾರವನ್ನು ಕೈಯಲ್ಲಿಟ್ಟುಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆದರೆ ಅಲ್ಲಿ ಜನ ಮಾತ್ರ ಈ ನಮ್ಮ ಶೇಖ್ ಹಸೀನಾ ಅವರ ಮೇಲೆ ಒಂದು ರೀತಿ ಸಿಟ್ಟ ರೊಚ್ಚವಾಗಿ ಅವ್ರು ನಮಗೆ ಒಪ್ಪಿಸ್ಬೇಕು ಒಂದನ್ನೊಂದು ಪ್ರಶ್ನೆಯನ್ನು ಅವ್ರು ಮಾಡ್ತಾ ಇದ್ದಾರೆ, ಕೇಳ್ತಾ ಇದ್ದಾರೆ ಭಾರತಕ್ಕೆ. ಮತ್ತು ಅಲ್ಲಿಯೂ ಸಹ ಚೈನಾದ ಒಂದು ಏನಪ್ಪ ಅಂದರೆ ಈ ಅವರ ಪ್ರಭಾವ ಸಾಕಷ್ಟು ಆಗುತ್ತಿರೋದ್ರಿಂದಾಗೆ ಅಲ್ಲಿಯೂ ಬಡತನಕ್ಕೆ ಅವ್ರು ಸಾಕಷ್ಟು ಸಹಾಯ ಮಾಡಿದ್ರಿಂದಾಗೆ ಈಗ ಅಲ್ಲೂ ಸಹಿತ ಚೈನಾದ ಪ್ರಭಾವ ಹೆಚ್ಚಾಗಿ ಭಾರತ ಅಲ್ಲಿಂದ ಹೆಜ್ಜಿನ ಸೇರ್ತಾ ಇದೆ. ಈ ಹಿಂದೊಮ್ಮೆ ಶೇಖ್ ಮುಜಿಬುರ್ ರಹಮಾನ್ರಿಗೆ ನಮ್ಮ ಶೇಖ್ ಅವ್ರಿಗೆ ಅಲ್ಲಿ ಸಹಾಯ ಮಾಡಿ ಬಾಂಗ್ಲಾ ಸ್ವತಂತ್ರ ಆಗೋದ್ರಲ್ಲಿ ಪ್ರಮುಖ ಪಾತ್ರ ವಹಿಸಿದಂಥ ಇಂದಿರಾ ಗಾಂಧಿ ಅವರಿಂದಾಗೆ ಬಾಂಗ್ಲಾ ನಮಗೆ ಅತ್ಯಂತ ಆತ್ಮೀಯ ದೇಶ ಆಗಿ ಬೆಳೆದು ಬಂದಿತ್ತು. ಆದರೆ ಕೆಲವೊಂದಿಷ್ಟು ನಮ್ಮಲ್ಲಿಯ ಒಂದಿಷ್ಟು ಏನಪ್ಪ ನೀವು ರೈಟ್ ವಿಂಗ್ ಜನ ಬಂಗಾಳಿಗಳು ಇಲ್ಲಿ ಬಂದರು ನಮ್ಮ ದೇಶಕ್ಕೆ ಹೆಚ್ಚು ಲಾಸ್ ಆಯಿತು ಹಾಗೆ ಹೀಗೆ ಮೇಂದ್ರದ್ದು ಸದಾ ಒಂದು ಯುದ್ಧ ಇದ್ದಿದ್ದರಿಂದಾಗೆ ಸಹಜವಾಗಿ ಅಲ್ಲಿ ಜನಕ್ಕೂ ಸಹಿತ ಇಲ್ಲಿ ಹಿಂದೂಗಳ ಬಗ್ಗೆ ಒಂದು ಅಸಮಾಧಾನ ಅತೃಪ್ತಿ ಮೂಡೆ ಕೊನೆಗೆ ಎರಡು ದಿನಕ್ಕೆ ಒಂದು ಕಂದಕ್ಕೆ ನಿರ್ಮಾಣ ಆಗಿ ಇವತ್ತು ಅಲ್ಲಿ ನಮ್ಮ ಹಿಂದೂಗಳಿಗೆ ತೊಂದರೆ ಕೊಡುವಂಥದ್ದು ಅಲ್ಲಿ ನಡೀತಾ ಇದೆ. ಇಲ್ಲಿ ನಾವು ಮುಸಲ್ಮಾನರ ಬಗ್ಗೆ ಅಲ್ಲಿ ಬಂಗಾಳಿಗಳ ಬಗ್ಗೆ ನಾವು ಇಲ್ಲಿ ಮಾಡೋದು ನೋಡ್ತಾ ಇದ್ವಿ, ನಾವು ಕೇಳ್ತಾ ಇದ್ವಿ. ಇವತ್ತಿಗೂ ನಮ್ಮ ಪ್ರತಿಯೊಂದು ಭಾಷೆ ಅಂದರೆ ಇತ್ತೀಚಿನ ಭಾಷೆ ಆಗಿರ್ಬೋದು, ಹಿಂದಿನ ವಿಚಾರಗಳಾಗಿರ್ಬೋದು, ನಮ್ಮ ಶಾರ್ ಅವರಾಗಲಿ ಮೋದಿ ಅವರಾಗಲಿ ಈ ಬಂಗಾಳಿಗಳು ಟಾರ್ಗೆಟ್ ಮಾಡಿ ಮಾತಾಡೋದ್ರಿಂದಾಗಿ ಸಹಜವಾಗಿ ಎರಡು ದೇಶಗಳ ಮೂಲಕ ಒಂದು ಎನಿಮಿಟಿ ಬೆಳೆದಂಗಾಗಿ
ಇವತ್ತು ಮೊದಲನೇ ಸೌಹಾರ್ದದ ಉಳಿದಿಲ್ಲ ಅನ್ನೋದು ಇಲ್ಲಿ ಗಮನಿಸಬೇಕಾಗಿದೆ. ಯಾಕಂದರೆ ಸಹಜದ ಯಾರಿಗಾದ್ರೂ ಈಗ ನಮ್ಮ ಭಾರತೀಯರ ಬಗ್ಗೆ ಹಿಂದೂಗಳ ಬಗ್ಗೆ ಯಾರಾದರೂ ಸಣ್ಣದಾಗ ಮಾತಾಡಿದ್ರೆ ನಮಗೆ ನೋವು ಆಗ್ತದೆ. ಹಾಗಾಗಿ ಬಂಗಾಲಿಗಳು ಇಲ್ಲಿ ಮೊದಲಿಂದ ನಮ್ಮಲ್ಲಿ ಇದ್ದಂಥವ್ರು, ಒಂದು ರಾಷ್ಟ್ರದಾಗ ಎಲ್ಲ ಕೂಡಿ ಬಂದಂಥವ್ರು ನಾವೆಲ್ಲ. ಅಲ್ಲಿ ಜನ ಇಲ್ಲ, ಇಲ್ಲಿ ಜನ ಅಲ್ಲಿ ಇರೋದು ಸಹಜದ. ಅದನ್ನು ಸ್ವಲ್ಪ ಸಹಕಾರ ಮಾಡಿ ಅವ್ರಿಗೊಂದು ವಿಶ್ವಾಸ ತೋರಿಸಿ ನಾವಿದ್ದಂಥವ್ರು ಅವರನ್ನು ಇಟ್ಕೊಂಡು ಹೋಗಿದ್ದರೆ ಭಾಳ ಚೆನ್ನಾಗಿತ್ತು. ಬಟ್ ನಮ್ಮಲ್ಲಿ ಈ ಒಂದು ಪೂರ್ವಾಗ್ರಹ ಪೀಡಿತವಾದಂಥ ರೈಟ್ ವಿಂಗ್ ವಿಚಾರಗಳಿಂದ ಆಗಲಿ ಮತ್ತೇನೂ ಆಗಲಿ ಒಂದಿಷ್ಟು ಏನಾಗಿದೆಪ್ಪ ಅಂದ್ರೆ ಅಲ್ಲಿಯ ಜನಕ್ಕೂ ನಮ್ಮಲ್ಲಿಯ ಒಂದು ಜನಕ್ಕೂ ಸ್ವಲ್ಪ ಅಂತರ ಹೆಚ್ಚಾಗಲಿಕ್ಕೆ. ಈ ನೆಲೆಗಟ್ಟಿನಲ್ಲೇ ನಮ್ಮ ಶೇಖ್ ಹಸೀನಾ ಅವರು ಸಾಕಷ್ಟು ಇಂಡಿಯಾ ಜೊತೆ ಪ್ರೀತಿ ವಿಶ್ವಾಸ ಇದ್ದರು. ಅವರು ಒಂದಿಷ್ಟು ತಪ್ಪು ನಿರ್ಧಾರಗಳು ಮಾಡಿ ತಮ್ಮ ವಿರೋಧಿಗಳನ್ನು ಸಾಧಿಸಲು ಹೆಣಿ ಪ್ರಯತ್ನ ಮಾಡಿ ಡಿಕ್ಟೇಟರ್ ಆಗಿದ್ದರಿಂದಾಗೆ ಇವತ್ತು ಇದಕ್ಕೆಲ್ಲ ಕಾರಣ ಭಾರತ ಆಡಳಿತಗಾರರು ಮತ್ತು ಶೇಖ್ ಹಸೀನಾ ಅವರಿಗೆ ಭಾರತದ ಪಿಟ್ಟು ಅವ್ರು ಹೇಳಿದ ಕೇಳುವಂಥ ಹೆಣ್ಮಗಳು ಇವರು ಅಂತೇಳಿ ಅಲ್ಲಿ ಜನನೂ ಅವ್ರ ವಿರೋಧಿಗಳು ಸಹಿತ ವ್ಯವಸ್ಥಿತವಾಗಿ ಪ್ರಚಾರ ಮಾಡಿದ್ದರಿಂದಾಗೆ ಇವತ್ತು ಶೇಖ್ ಹಸೀನಾ ಅವರು ದೇಶ ಬಿಟ್ಟು ನಮ್ಮಲ್ಲಿ ಬಂದು ಉಳಿದಿದ್ದಾರೆ. ಅವರು ಕೂಡಲೇ ನಮಗೆ ಬೆಳೆತಿದ್ದಾರೆ. ಬಂಗಾಲಿಗಳು ಅಲ್ಲಿಯ ಇವತ್ತಿನ ಲೀಡರ್ಗಳು ಅವರಿಂದ ಯಾರ್ಯಾರು ತುಳಿತಕ್ಕೆ ಒಳಗಾಗಿದ್ದರು ಅವರೆಲ್ಲ ಇವತ್ತು ಮತ್ತು ನಿಧಾನಕ್ಕೆ ಅಲ್ಲಿ ಶೇಖ್ ಮುಜ್ಬರ್ ಅಹಮಾನ್ ಒಬ್ಬ ಆ್ಯಂಟಿ ಹೀರೋ ಆಗಿ ಕಾಣ್ತಾ ಇದ್ದಾನೆ. ಮತ್ತು ಅಲ್ಲಿ ಮೂಲಭೂತವಾದಿ ಅಂತ ಮುಸ್ಲಿಮ್ಸು ಅಂದರೆ ಪಾಕಿಸ್ತಾನ ಬಗ್ಗೆ ಪ್ರೀತಿಯಿಂದ ಜನ ಇವತ್ತು ಸಹಜ ಬಗ್ಗೆನೇ ಅವ್ರ ಬಗ್ಗೆ ಕೆಟ್ಟ ಪ್ರಚಾರ ಮಾಡಿ ಭಾರತದ ಬಗ್ಗೆ ಇನ್ನಷ್ಟು ಕಹಿ ಅಭಿಪ್ರಾಯ ಮೂಡುವಂಗೆ ಮಾಡಿದ. ಮತ್ತು ಇವತ್ತು ಪಾಕಿಸ್ತಾನ ಸಹಜವಾಗಿ ಚೈನಾ ಜೊತೆ ಸಂಬಂಧವನ್ನು ಚೆನ್ನಾಗಿ ಇಟ್ಕೊಂಡದ. ಯಾಕಂದ್ರೆ ನಮ್ಮ ಈ ಮೇಲೆ ಏನಪ್ಪ ಗಿರ್ಗಿಟ್ಟೆ ಅಲ್ಲಿ ಇಲ್ಲೆಲ್ಲ ಮೇಲುಗಡೆ ಕಾಶ್ಮೀರದ ಮೇಲುಗಡೆಯಲ್ಲೇ ಅದು ಅಕ್ವೈರ್ಡ್ ಪಾಕಿಸ್ತಾನದ ಏರಿಯಾದಲ್ಲಿ ಚೀನಾಗೆ ರೋಡ್ ಮಾಡಿಕೊಡುವಂಥದ್ದು ಮತ್ತೇನು ಮಾಡಿಕೊಡ್ತಾ ಇದೆ. ಹೀಗಾಗಿ ಚೈನಾ ಅಲ್ಲೂ ಮತ್ತು ಇಲ್ಲೂ ಎರಡೂ ತನ್ನ ಹಸ್ತಕ್ಷೇಪ ಸೇರಿಸಿ ಇಬ್ಬರಿಗೂ ಸಹಾಯ ಮಾಡಿ ನಿಧಾನಕ್ಕೆ ಭಾರತವನ್ನು ಇಲ್ಲಿ ದೂರ ಸರಿಸುವಂಥ ಪ್ರಯತ್ನ ಮಾಡ್ತದೆ. ಹೀಗಾಗಿ ನಮ್ಮ ಮೋದಿಜಿಯವರು ಅಂತಾರಾಷ್ಟ್ರೀಯ ನಡೆಯಿಡುವಲ್ಲೇ ಒಂದು ಸಣ್ಣ ಒಂದು ವಿಚಾರಕ್ಕೆ ಒಳಗಾಗಿ ಅವ್ರನ್ನ ದೂರ ಸರಿದ್ರು ಏನು. ಹೀಗಾಗಿ ಬಂಗಾಲು ನಮಗೆ ಇವತ್ತೊಂದು ರೀತಿಯಿಂದ ವೈರಿ ಆಗುವಂಥ ಎಲ್ಲ ಲಕ್ಷಣಗಳು ಕಾಣ್ತಾ ಇದ್ದಾವೆ. ಇನ್ನು ಇಲ್ಲೇ ಬದಿಯ ಮಾಲ್ದೀವ್ಸಲ್ಲಿ ಈಗಿದ್ದಂಥ ಅಧ್ಯಕ್ಷರು ಭಾರತದ ವಿರೋಧಿ ನಿರ್ವಹಣ ಅಧ್ಯಕ್ಷರಾಗಿದ್ದಾರೆ. ಅಲ್ಲಿಯೂ ಸಹ ಚೈನಾದ ಪ್ರಭಾವ ಕಾಣ್ತಾ ಇದೆ. ಹೀಗಾಗಿ ಈ ಒಂದು ಎಲ್ಲ ನಾವು ನೇಪಾಳದಲ್ಲೂ ಅದೇ ಪರಿಸ್ಥಿತಿ ಅದ. ಅಲ್ಲೂ ಕಮ್ಯುನಿಸ್ಟ್ ಪಾರ್ಟಿ ಅದ ಇದ್ದಂಥ ಮತ್ತು ರೈಟ್ ವಿಂಗ್ ಪಾರ್ಟಿಯನ್ನು ಸಹಿತ ಅನಿವಾರ್ಯವಾಗಿ ಈ ಲೆಫ್ಟ್ ವಿಂಗದ ವಿಚಾರಗಳನ್ನು ಹೇಳ್ತಾ ಚೈನಾದ ಕಡೆಗೆ ಹೊಂದಾಣಿಕೆ ಮಾಡ್ಕೊಂಡ ಪ್ರಸಂಗ ಬಂದದ. ಭೂತಾನ ಸಹಿತ ಅದ ಹಂತಕ್ಕೆ ಬರ್ತದೆ. ನಿಧಾನಕ್ಕೆ ಭೂತಾನದಲ್ಲೂ ಚೈನಾ ಪ್ರಭಾವ ಬೀರ್ಲಿಕ್ಕೆ ಶುರು ಮಾಡಿಬಿಟ್ಟದೆ. ಹೀಗಾಗಿ ನಮ್ಮ ನೆರೆಹೊರೆಯ ಎಲ್ಲ ರಾಷ್ಟ್ರಗಳ ಜೊತೆಗೂ ಮೊದಲಿನ ಆತ್ಮೀಯತೆ ಮೊದಲಿನ ಒಂದು ಸಂಬಂಧ ಇವತ್ತು ಉಳಿತಾ ಇಲ್ಲ. ಅದಕ್ಕೆ ಕಾರಣ ಹಲವಾರು ಒಂದಲ್ಲ ಎಲ್ಲರ. ಯಾಕಂದರೆ ಆರ್ಥಿಕವಾಗಿ ನಾವು ಬಲಿಷ್ಠ ಆಗಲಿಲ್ಲ, ನಮ್ಮ ದೇಶವನ್ನು ನಾವು ಭರಾಟೆ ಮಾಡ್ಕೊಂಡು ಇನ್ನೊಬ್ಬರು ಸಹಾಯ ಮಾಡೋಕ್ಕೆ ಅನುಕೂಲ ಆಗ್ತಿತ್ತು. ಇವತ್ತು ನಮ್ಮಿಂದನೇ ಸಾಕಷ್ಟು ಏನಪ್ಪ ಅಂದ್ರೆ ನಮ್ಮ ದೇಶಕ್ಕೆ ಎಕ್ಸ್ಪೋರ್ಟ್ ಮಾಡಿ ದುಡ್ಡು ಗಳಿಸುವಂಥ ಈ ಚೈನಾ ಇದ್ದಿದ್ದು. ಮತ್ತು ನಮ್ಮಲ್ಲಿ ಮ್ಯಾಕ್ಸಿಮಮ್ ಇವತ್ತು ಚೈನಾದ 60% ಮೆಟೀರಿಯಲ್ ನಮ್ಮಲ್ಲಿ ಬರ್ತಾ ಇದ್ದಾವೆ ಅಂತೇಳಿ ರಿಪೋರ್ಟ್ಸ್ಗಳಿದ್ದಾವೆ. ಮತ್ತು ನಮ್ಮ ಬಾರ್ಡರ್ ಮೇಲೆ ಒಳಗೆ ಬಂದಿದ್ದಾರೆ ಒಂದು ಏನಪ್ಪ ಅಂದ್ರೆ ಈ ನಮ್ಮ 40 ಹೆಕ್ಟರ್ ಭೂಮಿಯ ಒಳಗೆ ಬಂದಿದ್ದಾರೆ ಚೈನೀಗರು ಅನ್ನೋಂಥ ಮಾತುಗಳು ಇದ್ದಾವೆ. ಈ ಎಲ್ಲ ನೆಲೆಯಲ್ಲಿ ಚೈನಾ ಇದ್ದಂಥದ್ದು ಭೂತಾನ್ ಆಗಿರ್ಬೋದು, ಮಾಲ್ದೀವ್ಸ್ ಆಗಿರ್ಬೋದು, ಬಾಂಗ್ಲಾ ಆಗಿರ್ಬೋದು, ಅದ್ರ ಜೊತೆ ನಮ್ಮ ಈಗಿನ ಏನಪ್ಪ ಅಂದ್ರೆ ಶ್ರೀಲಂಕಾ ಆಗಿರ್ಬೋದು, ಇವೆಲ್ಲ ಕಡೆಯಿಂದ ತನ್ನ ಹಿಡಿತವನ್ನು ಸಾಧಿಸ್ತಾ ಇಲ್ಲೇ ಈ ಒಂದು ಸಾರ್ಕ್ ದೇಶಗಳ ಮಧ್ಯದಲ್ಲೇ ಭಾರತ ಅಲೋನ್ ಮಾಡ್ತಾ ಇದ್ದು ಒಬ್ಬಂಟಿಯನ್ನಾಗಿ ಮಾಡ್ತಾ ಇದ್ದ ಅಂತೇಳಿ ನಮ್ಮ ರಾಜಕೀಯ ತಜ್ಞರು ಇವತ್ತು ಪ್ರತಿಯೊಬ್ಬರು ಆರ್ಗ್ಯೂ ಮಾಡ್ತಾ ಇದ್ದಾರೆ, ವಾದ ಮಾಡೋದಷ್ಟೆಲ್ಲ ಪ್ರೂವ್ ಮಾಡಿ ತೋರಿಸ್ತಾ ಇದ್ದಾರೆ. ಹೀಗಾಗಿ ಇವತ್ತು ನಮ್ಮ ಮಾರ್ಕೆಟ್ನಲ್ಲೂ ಸಹಿತ ಎಲೆಕ್ಟ್ರಾನಿಕ್ ಗೂಡ್ಸ್ ಮ್ಯಾಕ್ಸಿಮಮ್ ಚೈನೀಸ್ ಇದ್ದಾವೆ, ಮೇಡ್ ಇನ್ ಚೈನಾ, ಚೈನಾ ಮೇಡ್. ಹಂಗೆ ಇಂಡಿಯಾ ಮೇಡ್ ಇದ್ದು ಅಲ್ಲಿ ಕಾಣ್ತಾ ಇಲ್ಲ ಅನ್ನೋದು ಅಷ್ಟೇ ಗಮನಿಸಬೇಕಾಗಿದ್ದದಂತ. ನಾವು ಟೆಕ್ನಿಕಲಿ ಡೆವಲಪ್ ಆಗಲಿಲ್ಲ, ವೈಜ್ಞಾನಿಕವಾಗಿ ಡೆವಲಪ್ ಆಗಲಿಲ್ಲ, ಮತ್ತು ಹೋಗಲಿ ಸೌಹಾರ್ದತೆಯಿಂದ ಎಲ್ಲ ದೇಶಗಳು ನಮ್ಮ ಜೊತೆ ಇಟ್ಕೊಂಡು ಅದೂ ಇಲ್ಲ. ಆರ್ಥಿಕ ನಾವು ಇವತ್ತು ದಾರಿದ್ರಕ್ಕೆ ಒಳಗಾಗಿದ್ದೀವಿ. ಇವತ್ತು ನೋಡ್ರಿ ಶ್ರೀಲಂಕಾದಲ್ಲಿ ಶ್ರೀಲಂಕಾ ಈಗಾಗಲೇ ಅದಾನಿ ಅವ್ರ ಜೊತೆ ಸಂಬಂಧ ಮಾಡಿದ್ದೇನೆ ಅಥವಾ ಒಂದು ಏನು ಒಂದು ಏನಪ್ಪ ಅಂದ್ರೆ ಅಗ್ರಿಮೆಂಟ್ ಮಾಡ್ಕೊಂಡಿದ್ದೇನೆ. ಇವತ್ತು ಮುರಿಲಿಕ್ಕೆ ನಿಂತದ್ದು ನಮ್ಗೆ ಬೇಡಪ್ಪ ಅವ್ರ ಸಹವಾಸ ಅಂತೇಳಿ. ಅಂದರೆ ಇದು ನಮ್ಮ ಇಂಟರ್ನ್ಯಾಷನಲ್ ಪಾಲಿಸಿಯಲ್ಲಿ ನಾವು ಸೋಲ್ತಾ ಇದ್ದೀವಿ ಎನ್ನುವಂತೆ ಮಾತು. ಇದನ್ನು ಒಂದು ಸ್ವಲ್ಪ ನಾವು ಎತ್ತರಕ್ಕೆ ಹೋಗಿ ನೋಡೋದು ಅಮೆರಿಕಾ ಮತ್ತು ಈ ಒಂದು ನಮ್ಮ ರಷ್ಯಾ ನೆರೆಗಿನ ಸಂಬಂಧ. ಈಗಾಗಲೇ ಅವು ಎರಡೂ ದೇಶಗಳಕ್ಕೆ ಸಂಬಂಧ ಪೂರ್ತಿಯಾಗಿ ಹದಗೆಟ್ಟು ಹೋಗಿಬಿಟ್ಟಿದೆ. ಅದು ಒಂದು ಉಕ್ರೇನ್ ಸಲುವಾಗಿ, ಯಾಕಂದ್ರೆ ಉಕ್ರೇನದ ಈ ಒಂದು ಏನಪ್ಪ ಜೆಲೆನ್ಸ್ಕಿ ಅವರು ಪೂರ್ತಿಯಾಗಿ ರಷ್ಯಾದ ವಿರೋಧಿ ಆಗಿದ್ದಾರೆ. ಮತ್ತು ರಷ್ಯಾದಿಂದ ನಾವು ಈಗಾಗಲೇ ಸಾಕಷ್ಟು ಎಣ್ಣೆ ತಂದುಕೊಂಡು ನಮ್ಮ ಕಚ್ಚಾ ತೈಲ ತೆಗೆದುಕೊಂಡ್ಬಂದು 30-40% 30-40% ಕಡಿಮೆ ರೇಟಿಗೆ ನಾವು ಎಣ್ಣೆ ತೊಗೊಂಡ್ಬಂದ್ವಿ. ಆದರೂ ಸಹಿತ ನಮ್ಮ ನಿಲುವು ಏನಪ್ಪ ಅಂದರೆ
ಯಾವುದನ್ನು ಗಟ್ಟಿಯಾಗಿ ಹೇಳ್ತಾ ಇಲ್ಲ. ಇವತ್ತು ಪುತಿನ್ರು ನಮ್ಮನ್ನು ಸಂಶಯದಿಂದ ನೋಡ್ತಾ ಇದ್ದಾರೆ, ಇವರು ಉಕ್ರೇನ್ಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಏನು ಅಂತೇಳಿ. ಅಂದರೆ ಉಕ್ರೇನ್ಗೆ ಒಂದಿಷ್ಟು ಶಸ್ತ್ರಾಸ್ತ್ರಗಳು ಬಂದಿದ್ದವು, ಭಾರತದ ಶಸ್ತ್ರಾಸ್ತ್ರವನ್ನುವಂಥ ಒಂದು ಏನಪ್ಪ ಸಂಶಯ ನಮ್ಮ ಪುತಿನ್ ಅವ್ರಿಗೆಲ್ಲ. ಹೀಗಾಗಿ ಅವರು ಭಾರತದಲ್ಲಿ ವಿಶ್ವಾಸ ಇರ್ತಾ ಇಲ್ಲ. ಯಾವ ದೇಶ ರಷ್ಯಾ ನಿರಂತರವಾಗಿ ಭಾರತ ಜೊತೆ ಒಳ್ಳೆಯ ಸಂಬಂಧ ಬಂದಿತ್ತು, ಅದರಲ್ಲೂ ಈ ಒಂದು 72ರಲ್ಲಿ ಆದಂಥ ಬಾಂಗ್ಲಾ ಮತ್ತು ಭಾರತದ ಒಂದು ಯುದ್ಧದಲ್ಲೇ ಒಂದು ಸಹಾಯ ಮಾಡಿತ್ತು ನಮಗೆ, ಅಂಥ ಒಂದು ರಷ್ಯಾ ಇವತ್ತು ಭಾಳಷ್ಟು ದೂರ ನಮ್ಮಿಂದ ಸರಿತಾ ಇದೆ ಅಂತ. ಹೀಗಾಗಿ ಇವತ್ತು ರಷ್ಯಾ ನಮ್ಮಿಂದ ದೂರ ಸರಿತಾ ಇದೆ. ಮೊದಲು ವಿಶ್ವಾಸ ಇಲ್ಲ, ಇನ್ನು ಇಂಟರ್ನ್ಯಾಷನಲ್ ಯಾರೂ ಇಲ್ಲಪ್ಪ ನಾವು ಇರಲಿ ಅಂತ ಅಷ್ಟೇ ಇಟ್ಕೊಂಡಿದ್ದಾರೆ. ಫೋನ್ ಮಾಡೋದು ಹೊರದೇ ಬಂದಿಗೆ ಅಲ್ಲಿಲ್ಲ, ಮತ್ತು ಅಮೇರಿಕನ್ ಸಹಿತ ನಮ್ಮನ್ನು ನಂಬ್ತಾ ಇಲ್ಲ. ಇದು ಭಾಳ ಕಷ್ಟದ ಒಂದು ನೋವಿನ ಸಂಗತಿ ಅಂತ. ಅಲ್ಲಿರ್ಬೋದು ನಮ್ಮ ಭಾರತದ ಹೊಂದಿದ ಜನ ಅಲ್ಲೇ ಮೋದಿ 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 ಎಲ್ಲ ಮ್ಯಾನಿಪುಲೇಟೆಡ್ ಆದಂಥ ಜನ ಇರ್ಬೋದು. ಬಟ್ ಈ ಒಂದು ಏನಪ್ಪ ವಿದೇಶಾಂಗ ನೀತಿ ವ್ಯವಹಾರ ವಿಚಾರ ಮಾಡಿದಾಗ ನಾವು ಎರಡೂ ಕಡೆ ಇಲ್ಲ. ಹಾಗೆಂದ್ರೆ ನಾವು ಪವರ್ಫುಲ್ ಆಗಿ ಅವ್ರನ್ನ ಎದುರಿಸ್ತೀವಂತೂ ಅಲ್ಲ, ನಾವು ಅನಿವಾರ್ಯವಾಗಿ ಅವ್ರಿಗೆ ಹೊಂದಾಣಿಕೆ ಮಾಡ್ಕೊಳ್ಳೋ ಪರಿಸ್ಥಿತಿ ಬರ್ತದೆ. ಮತ್ತು ನಾವು ಎದ್ದು ನಿಲ್ಲುವ ಸ್ಥಿತಿಯೊಳಗೂ ನಾವು ಇಲ್ಲಿ ಬರ್ತೇವೆ ಆರ್ಥಿಕವಾಗಿ. ಯಾಕೆಂದರೆ ನಮ್ಮ ದೇಶವನ್ನು ನಾವು ಇಲ್ಲಿವರೆಗೆ ಮ್ಯಾನುಫ್ಯಾಕ್ಚರ್ಡ್ ದೇಶ ಆಗಿ ತಯಾರು ಮಾಡೋಕ್ಕೆ ಆಗ್ತಾ ಇಲ್ಲ. ನಮಗೆ ಅನೇಕ ಉದ್ಯಮಿಗಳೆಲ್ಲ ಪಡೆದರಿಗೆ ಕೊಟ್ಟು ಕೂತ್ಬಿಟ್ಟಿದ್ದೀವಿ. ಅವರಿಂದ ಒಳ್ಳೆಯ ಈ ಒಂದು ಏನಪ್ಪ ಅಂತಂದರೆ ಗೂಡ್ಸ್ಗಳು ವಸ್ತುಗಳನ್ನ ತಯಾರು ಮಾಡುವಂಥ ಎಲೆಕ್ಟ್ರಿಕ್ ಗೂಡಿಸಿರ್ಬೋದು, ಮತ್ತೆ ಗೂಡಿಸಿರ್ಬೋದು, ಅಥವಾ ಒಂದು ಶಸ್ತ್ರಾಸ್ತ್ರ ತಯಾರಿಕೆ ಆಗಿರ್ಬೋದು, ಯಾವುದರಲ್ಲೂ ಸಹಿತ ಒಂದು ದೊಡ್ಡ ಪ್ರಮಾಣದ ಒಂದು ಏನಪ್ಪ ಶಕ್ತಿಯನ್ನು ಬೆಳೆಸ್ಕೊಂಡಿಲ್ಲ ಅನ್ನೋ ಸಹಿತ ಅಷ್ಟ ಸಹಜ. ಹೀಗಾಗಿ ಇವತ್ತು ನಾವು ಅಂತಾರಾಷ್ಟ್ರೀಯ ನೆಲೆಯಲ್ಲೇ ಒಂದು ರೀತಿ ಹಿಂದೆ ಬೀಳ್ತಾ ಇದ್ದೀವಿ. ಮೋದಿ ಅವರು ಎಲ್ಲರೂ ಸೋಲ್ತಾ ಇದ್ದಾರೆ. ಇನ್ನು ಇತ್ತೀಚೆಗಾದಂಥ ಕ್ವಾಡ್ ಕ್ವಾಡ್ ಅಂತಂದ್ರೆ ನಿಮ್ಗೆ ಗೊತ್ತದೆ, ಆಸ್ಟ್ರೇಲಿಯಾ ಜಪಾನ ಮುಂದಾನಂತರ ಅಮೇರಿಕಾ ಮತ್ತು ನಮ್ಮ ಭಾರತ ನಾಲ್ಕು ಜನ ಕೂಡಿಕೊಂಡು ಒಂದು ನಾಲ್ಕು ದೇಶ ಕೂಡಿಕೊಂಡು ಚೈನಾದ ಪ್ರಭಾವವನ್ನು ದಕ್ಷಿಣ ಏಷ್ಯಾದ ಮೇಲೆ ಅಥವಾ ಇವತ್ತು ನಾವು ಫಿಲಿಪೀನ್ಸ್ ಏರಿಯಾದಲ್ಲಿ ಕಾಣ್ತಿರುವಂಥ ಅಲ್ಲಿ ಸಮುದ್ರ ಆಗಿರ್ಬೋದು ಚೈನಾ ಸಮುದ್ರ ಆಗಿರ್ಬೋದು ಇವುಗಳ ಮೇಲೆ ಅದು ಕಂಟ್ರೋಲ್ ಮಾಡಿಕೊಳ್ತಾ ಇದೆ. ಆ ಕಂಟ್ರೋಲ್ ತಪ್ಪಿಸಬೇಕು ಅಂತ ನಾಲ್ಕು ರಾಷ್ಟ್ರ ಕೂಡಿಕೊಂಡು ಶಕ್ತಿ ಮಾಡಿಕೊಡ್ತಾ ಇದ್ದಾರೆ. ಅದು ಇವತ್ತು ಅವ್ರು ಇವ್ರು ಅಂತಿರ್ಬೋದು, ಇಲ್ಲ ನಮಗೇನು ಯಾರ ಒಂದು ಏನು ನೆಲೆಯನ್ನು ಹಾಳು ಮಾಡ್ಬೇಕಂತಿಲ್ಲ, ನಾನು ಹೊಂದನೆ ಮಾಡ್ಕೊಂಡು ಹೋಗ್ತೀವಿ ಹಾಗೆ ಮಾತಾಡ್ತಿದ್ದಾರೆ. ಆದರೆ ಇವ್ರದ್ದೆಲ್ಲ ಏಕ ಉದ್ದೇಶ ಏನಪ್ಪ ಅಂದರೆ ಚೈನಾದ ಪ್ರಭಾವವನ್ನು ಈ ಪೂರ್ವ ಏಷ್ಯಾದಲ್ಲೇ ಏರಿಸಿಕೊಳ್ಬಾರ್ದು, ದಕ್ಷಿಣ ಏಷ್ಯಾದಲ್ಲೂ ಏರಿಸಿಕೊಳ್ಬಾರ್ದು ಅನ್ನೋವಂಥದ್ದು, ಮತ್ತು ನಮ್ಮ ಅಸ್ತಿತ್ವ ಉಳಿಸ್ಕೋಬೇಕು ಅನ್ನೋವಂಥದ್ದು. ಇದರ ಅರ್ಥ ಏನಪ್ಪ ಅಂದರೆ ಯಾವ ಪ್ರಮಾಣದಲ್ಲಿ ಇವತ್ತು ಚೈನಾ ಬೆಳೀತಾ ಇದೆ, ಎಲ್ಲ ಆಸ್ಟ್ರೇಲಿಯಾದಂಥ ಅಮೇರಿಕಾ ಅಂತ ಅಥವಾ ಯು ಎಸ್ ಎದಂಥ ಮತ್ತು ಜೊತೆಗೆ ಏನಪ್ಪ ಅಮೇರಿಕಾ ಜಪಾನ್ ಅಂತ ದೇಶಗಳನ್ನ ಎದುರು ಹಾಕ್ಕೊಳ್ಳೋಂಥ ಸ್ಥಿತಿ ಇವತ್ತು ಬಂದಿಂತದ. ಜೊತೆಗೆ ತಮ್ಮ ಟೆಕ್ನಿಕಲಿ ಸೌಂಡಾಗಿ ಎಲ್ಲ ದೇಶಗಳು ತಮ್ಮ ಅಂಡರ್ ತೊಗೊಳ್ಳುವಂಥ ಅವ್ರಿಗೆಲ್ಲ ತಮ್ಮ ಶಕ್ತಿ ತೋರಿಸುವಂಥ ಒಂದು ಪ್ರಯತ್ನ ಮಾಡ್ತಾ ಇದೆ. ಹೀಗಾಗಿ ಇವೆಲ್ಲ ನೆಲೆಯಲ್ಲೇ ಇವತ್ತು ಕ್ವಾಡದಲ್ಲೂ ಸಹಿತ ಒಂದು ಇಂಡಿಯಾ ಅಂದರೆ ಭಾರತದ ಪರವಾಗಿ ಒಂದು ಒಳ್ಳೆಯ ಅಭಿಪ್ರಾಯ ಇಲ್ಲ. ಆದರೆ ನಮ್ಮ ಗೋಧಿ ಮೀಡಿಯಾ ಒಂದು ದೊಡ್ಡದಾಗಿ ಏನೋ ಭಾಳಷ್ಟು ಏರಿಸಿ ಹೇಳ್ತಾ ಇರ್ತದೆ, ಎಲ್ಲ ಭಾಳ ಸಾಧನೆ ಆಗ್ಯದ, ಈ ಸಾಧನೆ ಆಗ್ಯದ, ಆ ಸಾಧನೆ ಆಗ್ಯದ. ನಮ್ಮ ಮೋದಿಜಿಯವರು ಹೇಳಿದ್ರೆ ಯುದ್ಧ ನಿಲ್ತದ, ಉಕ್ರೇನ್ ಸುಮ್ಮನಾಗಿ ಬಿಡ್ತದೆ, ಮತ್ತೆ ಏನೋ ಹೇಳ್ತಾ ಇದ್ರು ಇರ್ಬೋದಿಲ್ಲ ಅಂತಲ್ಲ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗೌರವ ಕೊಡಲೇಬೇಕಾಗ್ತದೆ ಕೊಟ್ಟಿರ್ಬೇಕಿಲ್ಲ ಅಂತ ನನಗಾಗುವುದಿಲ್ಲ. ಆದರೆ ಈ ಒಂದು ಗೌರವನ ಇವರೆಲ್ಲ ಮಾತು ಕೇಳ್ತಾರೆ ಅನ್ನೋಂಥದ್ದು ಏನಿಲ್ಲ. ಅಂದರೆ ಇವ್ರು ಮಾತು ಕೇಳೋದಾಗಿತ್ತಪ್ಪ ಅಂದರೆ ಇಷ್ಟವಾಗಿ ಉಕ್ರೇನ್ ಆಗಲಿ ಅಥವಾ ಈ ಒಂದು ನಮ್ಮ ರಷ್ಯಾ ಆಗಿರ್ಬೋದು ಇವೆರಡೂ ತಮ್ಮ ಯುದ್ಧ ನಿಲ್ಲಿಸ್ತಾ ಇದ್ದವು. ಇವತ್ತಿಗೂ ನಿಲ್ಲಿಸಿಲ್ಲ, ಅವ್ರು ನಿಲ್ಲಿಸೋದೂ ಇಲ್ಲ. ಮತ್ತು ಅಲ್ಲಿ ಭಾರತಕ್ಕೆ ಹೇಳುವಷ್ಟು ಒಂದು ನೈತಿಕತೆ ಉಳಿದಿಲ್ಲ ಇವತ್ತು. ಯಾಕಂದರೆ ಯಾರ ಕಡೆ ಇದ್ದೀವಿ ಅನ್ನೋ ಸಹಿತ ಇವತ್ತು ಅವರಿಗೆ ಗೊತ್ತಿಲ್ಲಂಥ ಪರಿಸ್ಥಿತಿ ಅದ. ಯಾವ ನೀರು ಇಡೀ ಜಗತ್ತಲ್ಲ ಭಾರತವನ್ನು ನಾನ್ ಅಲೈನ್ ಮೂಮೆಂಟದ ಮೂಲಕ ಒಂದು ಎತ್ತರಕ್ಕೆ ಒಂದು ನಿಲ್ಲಿಸಿದ್ರು. ಜೊತೆಗೆ ಸಾರ್ಕ್ ಅನ್ನುವಂಥ ಒಂದು ಹೊಸ ಕಲ್ಪನೆ ಮಾಡಿಕೊಂಡು ದಕ್ಷಿಣ ಒಂದು ಏಷ್ಯಾದಲ್ಲೇ ಈ ದಕ್ಷಿಣ ಏಷ್ಯಾದ ದೇಶವನ್ನು ಒಂದು ಮಾಡುವಲ್ಲೇ ಇಂದಿರಾ ಗಾಂಧಿ ಅವರಾಗಿರ್ಬೋದು ಅನಂತರ ಮಗ ಆಗಿರ್ಬೋದು ಒಂದು ಚಾಣಕ್ಯನ ಪ್ರದರ್ಶನ ಮಾಡಿದ್ರು. ಯಾವ ಒಂದು ಇಂದಿರಾ ಗಾಂಧಿಯವರು ಬಂಗಾಳ ಮತ್ತು ಬಾಂಗ್ಲಾದೇಶವನ್ನು ನಿರ್ಮಾಣ ಮಾಡಿ ಪಾಕಿಸ್ತಾನವನ್ನು ನಿರ್ವೀರ್ಯ ಮಾಡಿದ್ರು ಅವೆಲ್ಲ ಇವತ್ತು ನಿಧಾನಕ್ಕೆ ಒಂದಾಗ್ತಾ ಇದ್ದಾವೇನು ಅಂತ. ಪಾಕಿಸ್ತಾನದಲ್ಲೂ ಮೂಲಭೂತವಾದಿಗಳು ಇಸ್ಲಾಂ ಮೂಲಭೂತವಾದಿಗಳು ಪ್ರಖರವಾಗಿ ಬೆಳೀತಾ ಇದ್ದಾರೆ, ಮತ್ತು ಬಂಗಾಳದಲ್ಲೂ ಅದು ಬೆಳೀತಾ ಇದ್ದಾರೆ. ಹೀಗಾಗಿ ಇವತ್ತು ಇವೆರಡೂ ಪ್ರಖರವಾದಂಥ ಇಸ್ಲಾಮವಾದ ಇಲ್ಲಿ ಪ್ರಖರವಾದಂಥ ಹಿಂದೂವಾದಕ್ಕೆ ಒಂದು ವೈರಿ ಆಗುವ ಎಲ್ಲ ಸಾಧ್ಯತೆಗಳು ಎದ್ದು ಕಾಣ್ತಾ ಇದ್ದಾವೆ. ಹೀಗಾಗಿ ಮೋದಿಯವರು ಇಟ್ಟಂತಹ ಇಡುತ್ತಿರುವಂಥ ವಿದೇಶಾಂಗ ನೀತಿ ಏನದ ಇದು ಪರ್ಫೆಕ್ಟಾಗಿ ಇಲ್ಲ ಅಂತ ನಮ್ಗೆ ಬೇಕಾದ ತಿಳ್ಕೊಬೋದು. ಇಲ್ಲ ಅಂತಲ್ಲ, ಯಾಕಂದರೆ ಅಧಿಕಾರದ
ಮತ್ತು ನಮ್ಮ ಪತ್ರಿಕೆಗಳು ಮೀಡಿಯಾಗಳು ತುತ್ತೂರಿ ಆಗಿಬಿಟ್ಟಿದ್ದಾವ, ಮೋದಿ ಅವ್ರು ಏನು ಹೇಳಿದ್ರು ಸರಿನ ಹೇಳ್ತಾರೆ ಅನ್ನುವಂಥದ್ದು ಅದಲ್ಲ. ವಾಸ್ತವವಾಗಿ ನೋಡಿದಾಗ ಇವತ್ತು ಶ್ರೀಲಂಕಾನ ದೂರು ಸರಿತಾ ಇದೆ, ಅಲ್ಲಿ ನಮ್ಮ ನೆಲೆ ಕಡಿಮೆ ಆಗ್ತಾ ಇದೆ. ಜೊತೆಗೆ ನಮ್ಮ ಈ ಮೇಲ್ಬಂದ್ರ ಈ ಮಾಲ್ದೀವ್ ಸಣ್ಣ ರಾಷ್ಟ್ರ ಸರಿ, ಆದರೆ ಅಲ್ಲಿ ನಮ್ಮ ಒಂದು ಪ್ರಭಾವ ಮದ್ದಿನ ಪ್ರಭಾವ ಉಳಿತಾ ಇಲ್ಲ. ಒಂದು ನೇಪಾಳ ಯಾವಾಗಲೂ ಮಗ್ಗಲ್ ಮೂಳ ಇವತ್ತು ಉಳಿತಾ ಇದೆ, ಅದು ಸಹಿತ ಮೊದಲಿನ ಒಂದು ಏನಪ್ಪ ಅಂತಂದರೆ ಭಾರತ ಕಂಡ್ರೆ ಒಂದು ಪ್ರೀತಿ ತೋರಿಸುವಂಥದ್ದಿಲ್ಲ. ಪಶುಪತನಾಥ ನಮ್ಮಿಂದ ದೂರ ಸರಿತಾ ಇದ್ದಾರೆ. ಮತ್ತು ಭೂತಾನದಲ್ಲಿಯೂ ಸಹಿತ ಮೊದಲಿನ ಒಂದು ಆತ್ಮೀಯತೆ ಉಳಿದಿಲ್ಲ. ಗುಡ್ಡಗಾಡು ಸಣ್ಣ ಪ್ರದೇಶ, ಅಲ್ಲೂ ಚೀನಾ ತನ್ನ ಹಸ್ತಕ್ಷೇಪ ಮಾಡ್ತಾ ಇದೆ. ನಮ್ಮ ಜೊತೆಗಿದ್ದು ನೀವು ಸುರಕ್ಷಿತವಾಗಿ ಉಳಿತೀರಿ ಅನ್ನುವಂಥ ಭಾವನೆ ಮೂಡಿಸ್ತಾ ಇದ್ದಾರೆ. ಹೀಗಾಗಿ ಅವರು ನಮ್ಮಿಂದ ದೂರ ಸರಿತಾ ಇದ್ದಾರೆ. ಮುಂದೆ ಚೈನಾ ಅಂತ ನಮ್ಮ ಬಾರ್ಡರ್ದೊಳಗೆ ಬಂದದ್ದು ಈಗಾಗಲೇ ಈಗ ಆದಮೇಲೆ ರಿಪೋರ್ಟ್ಸು ಸ್ವತಃ ನಮ್ಮ ರಾಹುಲ್ ಗಾಂಧಿ ಅವರು ಮಾತಾಡ್ತಾ ಇದ್ದಾರೆ, ಒಳಗೆ ಬಂದಿದ್ದಾರೆ, ಅದಕ್ಕೆ ಏನು ಉತ್ತರ ನಿಮಗು ಅಂತೇಳಿ ಹೀಗೆಲ್ಲ ಇದ್ದಾಗ ಇದ್ರ ಜೊತೆಗೆ ನಿಮಗೀಗ ಹೇಳಿದಂಗೆ ಈ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ದೊಡ್ಡದಾಗಿರೋದು ಕ್ವಾಡ್ ನಾಲ್ಕು ದೇಶಗಳ ಸಂಘಟನೆ. ಮುಂದೆ ಅದೇ ಕಾರಕ ಇನ್ನೊಂದು ಏನಪ್ಪ ಅಂತಂದರೆ ಈ ರಷ್ಯಾ ಮತ್ತು ಜೊತೆಗೆ ನಮ್ಮ USA. ಅದ್ರ ಜೊತೆಗೆ ಇನ್ನೊಂದು ಏನಪ್ಪ ಅಂತಂದರೆ ಈ ಒಂದು ಯುರೋಪದ ಈ ವಿಶೇಷವಾಗಿ ಏನಪ್ಪ ಅಲ್ಲಿಯ ವಾರ್ಸಾ ಫ್ಯಾಕ್ಟ್ ಆಗಿರ್ಬೋದು, ಅದ್ರ ಜೊತೆಗೆ ಇನ್ನೊಂದು ಏನಪ್ಪ ಅಂದರೆ ಅಲ್ಲಿ ಯುರೋಪದ ಒಂದು ಸಂಘಟನೆಗಳಾಗಿರ್ಬೋದು, ಇವು ಅವನು ಸಹಿತ ಇವತ್ತು ಮೊದಲಿನ ಆತ್ಮೀಯತೆಯನ್ನು ನಮ್ಮ ಮೋದಿ ಅವ್ರ ಜೊತೆಗೆ ಮಾಡ್ತಾ ಇಲ್ಲ ಅನ್ನೋದು ಅಷ್ಟು ಕಂಡು ಬರ್ತಾ ಇದೆ. ಮತ್ತು ಎಲ್ಲ ಕಡೆಯೂ ಒಂದು ರೀತಿಯ ಮೊದಲು ಇದ್ದಂಥ ಒಂದು ಏನು ಅಪೇಕ್ಷೆ ಇತ್ತು ಅವ್ಯಾವೂ ಆಗದೇ ಇದ್ದಿದ್ದರಿಂದಾಗೆ ಇವತ್ತು ಮೋದಿಯವರು ಅಂತಾರಾಷ್ಟ್ರೀಯ ಮಟ್ಟದಲ್ಲೇ ತಮ್ಮ ಮೊದಲಿನ ಒಂದು ಛಾಪನ್ನು ಉಳಿಸ್ಕೊಳ್ಳಿಕ್ಕೆ ಆಗಿಲ್ಲ. ಮತ್ತು ಜೊತೆಗೆ ಈ ಒಂದು ದಕ್ಷಿಣ ಏಷ್ಯಾದ ರಾಷ್ಟ್ರಗಳಲ್ಲೂ ಸಹಿತ ಈ ಒಂದು ಏನು ಏಕಾಂಗಿತನವನ್ನು ಎದುರಿಸುವಂಥ ಪ್ರಸಂಗ ತುಂಬಿಕೊಂಡಿದ್ದಾರೆ. ಹೀಗಾಗಿ ನಮ್ಮ ವಿದೇಶಾಂಗ ನೀತಿ ಅದರಲ್ಲೂ ಏನಾದರೂ ಇವತ್ತು ಎಲ್ಲದಕ್ಕೂ ಜವಾಬ್ದಾರರು ಪ್ರಧಾನಿಯವರು. ಯಾಕೆಂದರೆ ಎಲ್ಲದರಲ್ಲೂ ಅವರು ಏನಪ್ಪ ತಮ್ಮದೇ ಅಂತ ಒಂದು ಛಾಪನ್ನು ಮುಟ್ಟಿಸ್ಕೊಂಡಿದ್ದಾರೆ. ಮತ್ತು ಎಲ್ಲದರೂ ತಮ್ಮ ಹಸ್ತಕ್ಷೇಪ ಇರ್ತದೆ, ಅವ್ರ ಮಾತು ನೀರು ಯಾವುದು ನಡೆಯುವುದಿಲ್ಲ ಅನ್ನೋದಷ್ಟು ಸ್ಪಷ್ಟ ಆಗಿದೆ. ಹೀಗಾಗಿ ಮೋದಿಯವರ ಅಂತಾರಾಷ್ಟ್ರೀಯ ನೀತಿ ಇವತ್ತು ಪ್ರಶ್ನಾರ್ಹರಾಗಿಬಿಟ್ಟದ. ಮತ್ತು ಜೊತೆಗೆ ಭಾರತವನ್ನು ದಕ್ಷಿಣ ಏಷ್ಯಾದಲ್ಲಿ ಆಗಿರ್ಬೋದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಗಿರ್ಬೋದು ನಿಧಾನಕ್ಕೆ ಏಕಾಂಗಿಯನ್ನಾಗಿ ಮಾಡ್ತಾ ಇದೆ ಅನ್ನೋದರಲ್ಲಿ ಎರಡು ಮಾತು ಇಲ್ಲ ಅನ್ನೋದು ಭಾಳಷ್ಟು ತಜ್ಞರ ಅಭಿಪ್ರಾಯ. ಇದು ನಿಮ್ಮದೇನು, ನೀವು ಒಪ್ತೀರಾ ಅಥವಾ ಇಲ್ಲೋ? ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಡಿಸ್ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಅದ್ರ ಜೊತೆಗೆ ಕಾಮೆಂಟ್ ಮಾಡಿರಿ, ಜೊತೆಗೆ ನೀವು ಸಬ್ಸ್ಕ್ರೈಬ್ ಆಗ್ತಾ ಇರ್ತದೆ ಬರ್ರಿ. ಯಾಕಂದರೆ ಹೇ ಸೀತಾರಾಮ್ ಇದು ಸತ್ಯದ ಕೈಗಲ್ಲಿ ವಂದನೆಗಳು.